ಆ ತಾಲೂಕಿಗೆ ಒಂದು ಸರ್ಕಾರಿ ಆಸ್ಪತ್ರೆಗಿದೆ. ಆದರೆ ಆ ಊರಿನ ಜನ ಚಿಕಿತ್ಸೆ ಸಿಗಬೇಕಿದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾದ ಅನಿವಾರ್ಯತೆ. ಯಾಕಂದರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಎರಡು ಖಾಸಗಿ ಆಸ್ಪತ್ರೆಯ ಓನರ್. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗೆ ಬಡ ಜನರು ಚಿಕಿತ್ಸೆಗೆ ಬಂದರೆ ಖಾಸಗಿ ಕಡೆ ಬೆರಳು ತೋರಿಸ್ತಾರೆ. ಚಿಕಿತ್ಸೆ ಸಿಗದೆ ಪರದಾಡುವ ಊರಿನ ಬಡ ರೋಗಿಗಳು ಇದೀಗ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಹಾಗಿದ್ರೆ ಇದು ಎಲ್ಲಿನ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಅನ್ನೋದಕ್ಕೆ ಈ ವರದಿ ನೋಡಿ. ಇಂದಾಗಿ ಅವರಿಗೆ ಇಲ್ಲೂ ಡ್ಯೂಟಿ ಮಾಡ್ತಾ ಇಲ್ಲ. ಎಲ್ಲಿ ನಮ್ಮ ಪ್ರಸ್ತುತ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ. ಹೆಚ್ಚಿನ ಸಮಯ ಯಾರೋ ಹಳ್ಳಿಗಳಿಂದ ಬಂದಂತಹ ರೋಗಿಗಳಿಗೆ ನಾಳೆ ಬನ್ನಿ, ಡಾಕ್ಟರ್ ಇಲ್ಲ, ನಾಳೆ ಬನ್ನಿ, ಅಂಜಲಿಗೆ ಬನ್ನಿ, ಅಂಜಲಿ ಅಂದರೆ ಅವರ ಆಸ್ಪತ್ರೆ. ಈಗ ಪ್ರೈವೇಟ್ ಆಸ್ಪತ್ರೆ ಮಾಡಿಕೊಂಡು ಎರಡು ಆಸ್ಪತ್ರೆ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಸರ್, ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಅವ್ರ ವೃತ್ತಿ ಬಗ್ಗೆ ದೂರು ಕೊಟ್ಟವನಿಗೆ ಕಂಪ್ಲೇಂಟ್ ಕೊಡ್ತಾರೆ. ಹಾಗಾದ್ರೆ ಇವರು, ನಾನು ಕೇಳೋದು, ಇವರು ಆರೋಗ್ಯ ಅಧಿಕಾರಿಯಾಗಿ ಬಂದಿದ್ದಾರೆ, ಇಲ್ಲಿ ಪೊಲಿಟಿಕಲ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಮಾನ್ಯ ಮಹೇಂದ್ರ ಶೆಟ್ಟಿ ಅಂತ ಹೇಳ್ತಕ್ಕಂಥ ಆರೋಗ್ಯ ಅಧಿಕಾರಿ ಈ ಬೈಂದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದು, ತಾವು ಅನಧಿಕೃತವಾಗಿ ಒಂದು ಖಾಸಗಿ ಕ್ಲಿನಿಕ್ಕನ್ನು ಹೊಂದಿದ್ದು ಇಲ್ಲೇ ಪಕ್ಕದಲ್ಲಿ, ಮತ್ತು ಅಂಜಲಿ ಆಸ್ಪತ್ರೆ ಅಂತಂದೇಳಿ ಹೇಳಿ ಇನ್ನೊಂದು ಪ್ರೈವೇಟ್ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದು, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇಲ್ಲ. ಇಲ್ಲಿ ಸೇವೆ ಸಲ್ಲಿಸದೆ ಇರುವ ಕಾರಣದಿಂದ ಜನ ಆಕ್ರೋಶಗೊಂಡು ಇವತ್ತು ಬಂದಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ಇರಿ, ನಮ್ಮ ಬೈಂದೂರಿಗೆ ಖಾಸಗಿ ಆಸ್ಪತ್ರೆ ಬೇಕು. ಅಂಜಲಿ ಮತ್ತು ಐಶಾನ್ಯ ಒಳ್ಳೆ ರೀತಿ ಡ್ಯೂಟಿ ಮಾಡಿ, ಇಲ್ಲಿ ಸರ್ಕಾರ ಸೇವೆ, ದೇವರ ಸೇವೆ ಅನ್ನುವಂಥ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಬರಲಿ, ನಾವು ಅವ್ರನ್ನ ಅಭಿನಂದಿಸ್ತೀವಿ. 10 ದಿನದ ಗಡು. ಹೌದು, ಇದು ಬಿಜೆಪಿಯ ಸುಕುಮಾರ್ ಶೆಟ್ಟಿ ಬೈಂದೂರು ಶಾಸಕರಾಗಿರುವ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಇರುವ ಆಸ್ಪತ್ರೆ ಬೈಂದೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆ. ಹೆಸರಿಗೆ ಮಾತ್ರ ಇದು ಆಸ್ಪತ್ರೆಯಾಗಿದೆ. ಯಾಕಂದ್ರೆ ಜನ ಚಿಕಿತ್ಸೆ ಪಡಿಬೇಕಿದ್ರೆ ಕುಂದಾಪುರಕ್ಕೋ ಉಡುಪಿಗೋ ಅಥವಾ ಮಣಿಪಾಲಕ್ಕೋ ಹೋಗಬೇಕಾದ ಅನಿವಾರ್ಯತೆ ಈ ಭಾಗದ ಬಡ ಜನರದ್ದು. ಯಾಕೆ ಅಂತೀರಾ? ಇಲ್ಲಿರುವ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಂದ್ರ ಶೆಟ್ಟಿ ಎರಡು ಖಾಸಗಿ ಆಸ್ಪತ್ರೆ ನಿರ್ಮಿಸಿಕೊಂಡು ಗರಿ ಗರಿ ನೋಟುಗಳ ಮೂಲಕ ಸೇವೆ ನೀಡುತ್ತಾ ಸರ್ಕಾರಿ ಕರ್ತವ್ಯವನ್ನ ಮರೆತು ಬಿಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಸೇವೆಗಾಗಿ ಬರುವ ರೋಗಿಗಳಿಗೆ ತನ್ನ ಖಾಸಗಿ ಆಸ್ಪತ್ರೆಯ ದಾರಿ ತೋರಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಡಾಕ್ಟರ್ ಮಹೇಂದ್ರ ಶೆಟ್ಟಿ. ಸರ್ಕಾರಿ ಸಂಬಳ ಪಡೆಯುವ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲೇ ಬ್ಯುಸಿ ಆಗಿದ್ದಾರೆ. ಏನು, ಸರ್ಕಾರಿ ಆಸ್ಪತ್ರೆಗೆ ಬಡ ರೋಗಿಗಳು ಬಂದ್ರೆ ಸೇವೆ ಲಭ್ಯ ಇರೋದಿಲ್ಲ ಅನ್ನೋದು ತಾಲೂಕಿನ ಜನರ ಆರೋಪ. ತುರ್ತು ಚಿಕಿತ್ಸೆಯನ್ನು ಕೂಡ ಜನರಿಗೆ ಕೊಡದೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ಜನ ಆಕ್ರೋಶಿತರಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಬರುವ ಮಾತ್ರೆ ಔಷಧಿಗಳು ಬಡ ರೋಗಿಗಳಿಗೆ ದೊರಕುತ್ತಿಲ್ಲ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಖಂಡಿಸಿ ಬೈಂದೂರು ತಾಲೂಕಿನ ಜನ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರಿ ಅವ್ಯವಸ್ಥೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿರುವ ಘಟನೆ ಕೂಡ ನಡೆದಿದೆ. ಪುನಂಕುಶವಾಗಿ ಎಂಕ್ವೈರಿ ಮಾಡೋಕೆ ನಾ ಡಿಎಚ್ ಮನವಿ ಕೂಡ ಕೊಟ್ಟದ್ದನ್ನು ಕೂಡ ಮಾಡಿ ಸೆಪರೇಟ್ ಆಗಿ ಅವರು ಡಿಎಚ್ ಮೇಲಧಿಕಾರಿ ನರ್ಸಿಂಗ್ ಹೋಮ್ ಡ್ಯೂಟಿ ಅವರ್ಸ್ ಆದ ನಂತರ ಮಾಡಬಹುದು ಅಂತ ಇರುತ್ತೆ. ಅವ್ರು ನಡೆಸಬೇಕಂತ ಎಲ್ಲೂ ಇಲ್ಲ, ಅದ್ರ ಬಗ್ಗೆ ಬೇರೆ ತನಿಖೆ ಮಾಡಿಸ್ಬೇಕು. ಇದರ ಅಡಿಯಲ್ಲಿ ಅವರು ಒಂದ್ ವೇಳೆ ಪ್ರೈವೇಟ್ ನರ್ಸಿಂಗ್ ಹೋಮ್ ನಡೆಸಿದ್ದಾರೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಅವರೇ ಸೀಲ್ ಹಾಕಿ ಕೊಟ್ಟಿದ್ದಾರೆ. ನೀವು ನಮ್ಗೆ ನಾವು ಕೇಳ್ದಾವ ಕೊಡಿ, ಈಗ ಬೇಡ. ಸರ್ಕಾರಕ್ಕೆ ಏನ್ ನೀವು ಕೊಟ್ಟಿದ್ದನ್ನು ನಾವು ಮನವಿ ಸಲ್ಲಿಸ್ತೇವೆ. ಒಬ್ಬ ಸರ್ಕಾರಿ ನೌಕರರಿಗೆ ಹೀಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಸರ್ಕಾರ ನಿಯಮಾವಳಿ ಇರುತ್ತೆ. ಸರಿ
ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳ ಕೊರತೆ ಮತ್ತು ಸಿಬ್ಬಂದಿಗಳ ನಡತೆ ಬಗ್ಗೆ ಮತ್ತು ಡಾಕ್ಟರ್ಗಳ ನಡತೆ ಬಗ್ಗೆ ಜನ ಆಕ್ರೋಶಗೊಂಡು ಇವತ್ತು ಎಲ್ಲ ಜನರ ಪರವಾಗಿ ನಾವು ಧ್ವನಿಯಾಗಿ ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿ ಬೈಂದೂರಿನಲ್ಲಿ ಇವತ್ತು ತಹಸೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ಪ್ರವಾಸಿ ಕಚೇರಿ ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಮಾನ್ಯ ಮಹೇಂದ್ರ ಶೆಟ್ಟಿ ಅಂತ ಹೇಳ್ತಕ್ಕಂಥ ಆರೋಗ್ಯ ಅಧಿಕಾರಿ ಈ ಬೈಂದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದು ತಾವು ಅನಧಿಕೃತವಾಗಿ ಒಂದು ಖಾಸಗಿ ಕ್ಲಿನಿಕ್ಕನ್ನು ಹೊಂದಿದ್ದು ಇಲ್ಲೇ ಪಕ್ಕದಲ್ಲಿ ಮತ್ತು ಅಂಜಲಿ ಆಸ್ಪತ್ರೆ ಅಂತಂದೇಳಿ ಹೇಳಿ ಇನ್ನೊಂದು ಪ್ರೈವೇಟ್ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇಲ್ಲ. ಇಲ್ಲಿ ಸೇವೆ ಸಲ್ಲಿಸದೇ ಇರುವ ಕಾರಣದಿಂದ ಜನ ಆಕ್ರೋಶಗೊಂಡು ಇವತ್ತು ಬಂದಿದ್ದಾರೆ. ಇಲ್ಲಿ ನಮ್ಮ ತಾಲೂಕು ಕೇಂದ್ರ ಆದ್ದರಿಂದ ಇದು ಇಲ್ಲಿ ಈಗಾಗಲೇ ಸಾಕಷ್ಟು 4 ವಾಹನಗಳಿದ್ದಾವೆ, ಆಂಬ್ಯುಲೆನ್ಸ್ ವಾಹನಗಳಿದೆ. ಆ ಆಂಬ್ಯುಲೆನ್ಸ್ ವಾಹನಗಳಿಗೆ ಇನ್ನೂ ಕೂಡ ಒಂದು ರಿಜಿಸ್ಟ್ರೇಷನ್ ಸಮೇತ ಮಾಡಿಸಿಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ 12 ಗಂಟೆಗೆ ಕುಡ್ಕೊಂಡು ಬರ್ತಾರೆ. ಫಾರ್ಮಸಿಯಲ್ಲಿ ಇರ್ತಕ್ಕಂಥ ಶಂಭುಗಾಣಿಗೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಇನ್ನು ವ್ಯಾಕ್ಸಿನೇಷನ್ ಕೂಡ ತೊಗೊಂಡಿಲ್ಲ. ಆ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಕೂಡ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈ ಹೊಣೆಯನ್ನು ಕೂಡ ಮಹೇಂದ್ರ ಶೆಟ್ಟಿ ಹೊರಬೇಕು. ಆದಷ್ಟು ಬೇಗ ಮಹೇಂದ್ರ ಶೆಟ್ಟಿ ಖಾಸಗಿ ಆಸ್ಪತ್ರೆಯನ್ನೇ ಸಂಪೂರ್ಣವಾಗಿ ನಡೆಸ್ಕೊಂಡು ಹೋಗಬೇಕು, ನಮ್ಮ ಜನಗಳಿಗೆ ಸರ್ವಿಸ್ ಕೊಡಬೇಕು. ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಿದೆ ಸರ್ಕಾರಿ ಆಸ್ಪತ್ರೆಯಿಂದ ತೊಲಗಬೇಕು. ಒಂದು 10 ದಿನದೊಳಗೆ ಅವರು ತೊಲಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ನಾವು ಹಿರಿಯರಿಗೆಲ್ಲ ಮನವಿ ಮಾಡಿದ್ದೇವೆ, ಒಂದೊಮ್ಮೆ ತೊಲಗದೇ ಇದ್ದರೆ ನಾವು ಇನ್ನೊಂದು 10 ದಿನ ಬಿಟ್ಟು ಮತ್ತೆ ಪ್ರತಿಭಟನೆ ಮಾಡ್ತೇವೆ. ದೊಡ್ಡ ಮಟ್ಟದಲ್ಲಿ 1,000 ಸಂಖ್ಯೆಯಲ್ಲಿ ಸೇರಿಬಿಟ್ಟು ಒಂದು ಪ್ರತಿಭಟನೆ ಮಾಡ್ತೇವೆ ಅಂತಂದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಬೈಂದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ಆಂಬ್ಯುಲೆನ್ಸ್ ನಿಂತಲ್ಲೇ ನಿಂತು ಬಿಟ್ಟಿದೆ. ಚಾಲಕರು ಇಲ್ಲದೆ ನಿರ್ವಹಣೆಯೂ ಇಲ್ಲದೆ ಇರುವುದು ಸದ್ಯ ಇಲ್ಲಿನ ಪರಿಸ್ಥಿತಿ. ಹೀಗಾಗಿ ಗ್ರಾಮೀಣ ಭಾಗದ ಜನರಿಗೆ ತುರ್ತು ಸೇವೆ ದೊರಕುತ್ತಿಲ್ಲ. ಆಸ್ಪತ್ರೆಯಲ್ಲಿ ಸ್ತ್ರೀ ತಜ್ಞರು ಇದ್ರೂ ಕೂಡ ಅವರು ಜನರ ಕೈಗೆ ಸಿಗುತ್ತಿಲ್ಲ. ಅಷ್ಟೇ ಅಲ್ಲದೆ ತಾಲೂಕು ಕೇಂದ್ರ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಡಯಾಲಿಸಿಸ್ ಘಟಕದ ಕೊರತೆ ಒಂದು ಕಡೆಯಾದ್ರೆ ಅರಿವಳಿಕೆ ತಜ್ಞರು ಸೇರಿದಂತೆ ಹಲವು ವಿಭಾಗಕ್ಕೆ ವೈದ್ಯರು ನಿಯುಕ್ತಿ ಆಗದೆ ಬಡ ಜನರಿಗೆ ಸೇವೆ ಲಭ್ಯವಾಗುತ್ತಿಲ್ಲ. ನೌಕರನ್ನು ಕಾಯಂ ಮಾಡಲೇಬೇಕು. ಆಕ್ಸಿಜನ್ ಪ್ಲಾಂಟ್ ಸಾರ್ವಜನಿಕ ಸೇವೆಗೆ ಲಭ್ಯತೆ ಕೊಡಲೇಬೇಕು. ಆಕ್ಸಿಜನ್ ಪ್ಲಾಂಟ್ ಸಾರ್ವಜನಿಕ ಸೇವೆ ಲಭ್ಯತೆಗೆ ಕೊಡಲೇಬೇಕು. ಹೆರಿಗೆ ಸ್ತ್ರೀ ರೋಗ ತಜ್ಞ ವೈದ್ಯರ ನೇಮಕ ಮಾಡಲೇಬೇಕು. ತಾಲೂಕು ಕೇಂದ್ರಕ್ಕೆ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಕೊಡಲೇಬೇಕು. ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಮಾಸ್ಟರ್ ಕ್ಲಾರ್ಕ್ ಅನ್ನು ನೇಮಕ ಮಾಡಲೇಬೇಕು. ಮುಖ್ಯವಾಗಿ ಆಡಳಿತ ವೈದ್ಯಾಧಿಕಾರಿಯಾದ ಮಹೇಂದ್ರ ಕುಮಾರ್ ಶೆಟ್ಟಿ ಅವರು ಪ್ರಪ್ರಥಮವಾಗಿ ಬೈಂದೂರಿಗೆ ಬಂದಂಥ ಸಂದರ್ಭದಲ್ಲಿ 9 ಗಂಟೆಯಿಂದ 1 ಗಂಟೆನೂ ಡ್ಯೂಟಿ ಮಾಡ್ತಾಯಿದ್ರು. ಬರ್ತಾ ಬರ್ತಾ ಅಂಜಲಿ ಹಾಸ್ಪಿಟ್ಲ್ ಮಾಡಿಕೊಂಡ್ರು. ಅಂಜಲಿ ಆಸ್ಪತ್ರೆ ಮುಂದೆ ಹೋಗ್ತಾ ಉಪ್ಪುಂದದಲ್ಲಿ ಈಶಾನಿ ಮಾಡಿಕೊಂಡ್ರು. ಅಲ್ಲೂ 2 ಆಸ್ಪಿಟ್ಲಲ್ಲಿ ಜಾಸ್ತಿ ಸಿಗೋದು. ಇಲ್ಲಿ ಅವ್ರಿಗೆ ಅವರು ಯಾವ ಟೈಮಲ್ಲಿ ಬಂದು ಹೋಗ್ತಾ ಇರೋದು. ಇವತ್ತು ನಾನು ಒಂದು ಮಾತಾಡ್ತೀನಿ, ಹೇರಿಗೆ ಡಾಕ್ಟ್ರ್ ಇದ್ದಾರೆ, ಸಂಬಳ ಇಲ್ಲಿಂದ ಆಗ್ತಾಯಿದೆ. ಅವರು ಉಡುಪಿಯಲ್ಲಿ ಎಲ್ಲೋ ಇದ್ದಾರೆ. ಯಾಕೆ ಹೆರಿಗೆ ಆಗಲಿಕ್ಕೆ ನಮ್ಮ ರೈತ ಹೆಣ್ಣುಮಕ್ಳು ಬರ್ತಾರೆ, ಅವರಿಗೆ ಇವತ್ತು ಒಂದು ವ್ಯವಸ್ಥಿತವಾದ ಇವತ್ತು ಒಂದು ವ್ಯವಸ್ಥೆಯನ್ನು ಮಾಡ್ಬೋದಲ್ಲ ತಾಲೂಕು ಆಸ್ಪತ್ರೆ. ಆಡಳಿತ ವೈದ್ಯಾಧಿಕಾರಿಗಳಾಗಿಯೇ ಇಷ್ಟೊಂದು ತಪ್ಪು ಮಾಡ್ತಾ ಇದ್ದಾರೆ. ಇನ್ನು ಸಿಬ್ಬಂದಿಗಳವರು ಅವರು ಆಡಿದ್ದೇ ಆಟ ಅಲ್ವಾ, ಕೇಳೋರು ಯಾರಿದ್ದಾರೆ? ಇವತ್ತು ನೋಡಿ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೆದಿದೆ. ಇವತ್ತು ಒಬ್ಬ ರೈತ ಧ್ವನಿ ಎತ್ತುವಾಗಿಲ್ಲ, ಇವತ್ತು ಸಮಾಜದ ಬರವಾಗಿ ಮಾತಾಡುವಾಗಿಲ್ಲ. ಸಾಕಷ್ಟು ಹೊತ್ತಿಗೋ ಪ್ರಯತ್ನ ಮಾಡಿದರೂ ಕೂಡ ನಾವೆಲ್ಲರೂ ಇದೇನಾದರೂ ಸರಿ ಈ ಬೈಂದೂರು ತಾಲೂಕಿನ ಆರೋಗ್ಯ ಕೇಂದ್ರ ವ್ಯವಸ್ಥೆ ಸರಿಯಾಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಸರ್ಕಾರಿ ಆಸ್ಪತ್ರೆ ಇದೇ ರೀತಿ ಮುಂದುವರಿತು ಅಂತ ಹೇಳಿದ್ರೆ ಬಾಗಿಲನ್ನು ಹಾಕುವಂಥ ಪರಿಸ್ಥಿತಿ ಬರ್ತದೆ. ಬೈಂದೂರಿನಲ್ಲಿ ಎಷ್ಟೋ ಜನತೆ ನೋಡಿ ವಾಟ್ಸಪ್ಪು ಮೊಬೈಲು ಫೇಸ್ಬುಕ್ಕಲ್ಲಿ ನೊಣ ಕಚ್ಚಿದೆ, ಅವರಿಗೆ ಚಿಕಿತ್ಸೆ ಇಲ್ಲ. ಕೆಲವರು ಬಿದ್ದು ಗಾಡಿ ಪೆಟ್ಟಾದರೆ ಕುಂದಾಪುರ ಕಳಿಸ್ತಾರೆ. ಒಂದು ಜೀವಕ್ಕೆ ಅವರು ಕುಟುಂಬದ ಮೇಲೆ ಒಂದು ಅವನಿಗೆ ಆ ಕುಟುಂಬದ ಮೇಲೆ ಅಷ್ಟು ಜವಾಬ್ದಾರಿ ಇರ್ತಾರೆ. ಅವನು ಸುತ್ತೋದ್ರೆ ಆ ಸಾವನ್ನು ವಾಪಸ್ ತಂದು ಕೊಡ್ತಾರೆ. ಮಹೇಂದ್ರ ಕುಮಾರ್ ಶೆಟ್ಟಿ ಅವರೇ ಸರ್, ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡೋರಲ್ಲ, ನಿಮ್ಮ ಪರವಾಗಿ ಇರ್ತಾ ಇದ್ವಿ. ಆದರೆ ಇವತ್ತು ನೀವು ಮಾಡಿರುವಂಥ 2 ಖಾಸಗಿ ಆಸ್ಪತ್ರೆ ನಮ್ಮೆಲ್ಲ ರೈತ ಹೋರಾಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ನೀವು ಖಾಸಗಿ ಆಸ್ಪತ್ರೆಗೆ ಇರಿ, ನಮ್ಮ ಬೈಂದೂರಿಗೆ ಖಾಸಗಿ ಆಸ್ಪತ್ರೆ ಬೇಕು. ಅಂಜಲಿ ಮತ್ತು ಈಶಾನ್ಯ ಒಳ್ಳೆ ರೀತಿ ಡ್ಯೂಟಿ ಮಾಡಿ, ಇಲ್ಲಿ ಸರ್ಕಾರ ಸೇವೆ ದೇವರ ಸೇವೆ ಅನ್ನುವಂಥ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಬರಲಿ, ನಾವು ಅವ್ರನ್ನ ಅಭಿನಂದಿಸ್ತೀವಿ. 10 ದಿನದ ಗಡುವು ಇವತ್ತೇನು ಹೋರಾಟ ಕೊಟ್ಟಿದ್ದೀವಿ, 10 ದಿನದ ಗಡುವು 10 ದಿನದಲ್ಲಿ ಈ ವೈದ್ಯಾಧಿಕಾರಿಯನ್ನು ವರ್ಗಾವಣೆ ಮಾಡಿ ಉತ್ತಮವಾದ ಆಡಳಿತ ವೈದ್ಯಾಧಿಕಾರಿಯನ್ನು ಕೊಟ್ಟರೆ ನಾವು ಅಭಿನಂದಿಸ್ತೇವೆ.
ಇಲ್ಲದೇ ಹೋದಲ್ಲಿ ನಮ್ಮ ಮೇಲೆ ಯಾವುದೇ ಪ್ರಕರಣಗಳು ದಾಖಲಿಸಿ ನಮ್ಮನ್ನು ಏನೇ ಮಾಡಿ ಹೋರಾಟ ಮಾತ್ರ ಕಟ್ಟಿಟ್ಟ ಬುತ್ತಿ ಹೋರಾಟ. ಒಟ್ಟಿನಲ್ಲಿ ಬಡ ಜನರಿಗೆ ಸೇವೆ ಸಿಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರಿ ಆಸ್ಪತ್ರೆಯನ್ನ ನಿರ್ಮಿಸಿದ್ರೆ ಅದರ ಸೇವೆಯನ್ನ ನೀಡಬೇಕಾದವರೇ ಜನರಿಗೆ ಲಭ್ಯ ಇಲ್ಲ ಎಂತಾದ್ರೆ ಜನರಿಗೆ ಆರೋಗ್ಯ ಸೇವೆ ಸಿಗೋದು ಹೇಗೆ? ಹೀಗಾಗಿ ಸರ್ಕಾರದ ಸೇವೆಯನ್ನ ಸಾರ್ಥಕಗೊಳಿಸಬೇಕಿದ್ರೆ ಜನಪ್ರತಿನಿಧಿಗಳು ಸಮಸ್ಯೆಯನ್ನ ಸರಿಪಡಿಸಬೇಕಾದ ಅಗತ್ಯತೆಗಿದೆ. ಜಿಲ್ಲಾ ಆರೋಗ್ಯ ಇಲಾಖೆ ಈ ಕುರಿತು ತಪಾಸಣೆಯನ್ನು ನಡೆಸಿ ಸರ್ಕಾರಿ ಸೇವೆ ಜನರಿಗೆ ದೊರಕುವಲ್ಲಿ ಇರುವ ಕುಂದು ಕೊರತೆಯನ್ನ ಸರಿಪಡಿಸಬೇಕು ಅನ್ನೋದು ಇಲ್ಲಿನ ನಿವಾಸಿಗಳ ಆಗ್ರಹ. ರಾಘವೇಂದ್ರ ಕುಂದಾಪುರ, ದೈಜಿ ವರ್ಲ್ಡ್, 24/7.